नमस्कार वीक्षकरे जनर कूगू न्यूज के स्वागत नानु सुजाता केएस। मुख्यमंत्री बसवराज बोम्मायी अवरु ताळिकोटे तालूकिन कोडगानूर ग्राम के एप्रिल 26रंदु आगमिसलिद्दु रैतर बहुनिरीक्षित बूदिहाळ पीरापुर ऐत नीरावरी योजनेगे शंकुस्थापने मत्तु कामगारिगे चालने नीडलिद्दारे एंदु देवरहिप्परगि शासक सोमनगौड पाटील सासनूर हेळिदरु। ಅವೆಲ್ಲ 137 ಕಿಲೋಮೀಟರ್ 104 ಕಿಲೋಮೀಟರ್ ಊದಿದ ಕಡಿದಣ್ಣಿ ನೀರು ಮುಟ್ಟಕ್ಕೆ ಬರ ರೈತರ ಕೆನಲ್ ಆಟ ಓಟ ಹಾಕಿ ನೀರು ನಿಲ್ಲಿಸ್ಕೊಳ್ಳ ರೈತರ ಜಗಳಾಡುವಂತ ಕೆಲಸ ಮಾಡೋದು ಆದ್ರೆ ಈ ಪೈಪ್ ಮುಖಾಂತರ ಹೋಗುವಂತ ನೀರುಗಳಿಗೆ ಸ್ಪಡಾವ ಎಲ್ಲಿ ಯಾರೂ ಬ್ಲಾಕ್ ಮಾಡಂಗಿಲ್ಲ ಕಡಿ ಹಳ್ಳಿ ಕಡಿ ವ್ಯಕ್ತಿ ಕೂಡ ನೀರು ಮುಟ್ಟದ ಕೆಲಸ ಈ ಒಂದು ನೀರಾವರಿ ಮುಖಾಂತರ ಆಗ್ತದೆ ಅಂತ ಹೇಳ್ತೇನೆ ಮನಗಂಡಂತ ನಮ್ಮ ಸರ್ಕಾರದವರು ಈ ಒಂದು ಹೊಸ ಶಿಸ್ತು ಪ್ರಯೋಗ ಮಾಡ್ತಾ ಇದೆ ನನಗೂ ಆಕ್ರೋಶ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಕರೆದು ಎಲ್ಲರೂ ಮಾತಾಡಿದ್ದೀನಿ ಕೆಲವೊಂದು ರೈತರು ಕೂಡ ನಾನು ಜೋಡಿ ಸಮಸ್ಯೆ ಕರೆದಾಗ ನಾನು ರೈತರ ಮುಂದೆ ಮುಂದಿಟ್ಕೊಂಡು ರೈತರ ಇಂಜಿನಿಯರ್ ಕಡೆಯಿಂದ ಅವರಿಗೆಲ್ಲ ಯಾವ ರೀತಿ ನೀರಾವರಿ ಅಂತ ತೋರಿಸ್ಕೊಟ್ಟಿದ್ದೀವಿ ನಮಗೆ ಆತ್ಮವಿಶ್ವಾಸ ಇದೆ ಎಲ್ಲ 20021 ಎಕರೆ ಕೂಡ ನೀರು ಮುಟ್ತಾವೆ ಅಂತೇಳಿ ಮುಟ್ಟಿಲ್ಲ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಸುಂದರ ಹೇಳುತ್ತೆ ಇನ್ನೊಂದು ಕೆಲವೊಂದು ಎಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಓದಾವ ಅಂತ ಹೇಳಾಕಿದ್ರು ಅದು ಬಿಜಾಪುರ ಮುಖ್ಯ ಕಾರ್ಯ ಮುಖಾಂತರ ಅದು ನೀರಾವರಿ ಹಾಕಲಿ ಇಡೀ ಸಮಗ್ರವನ್ನು ನಾನು ದೇವರಿಗೆ ಮತ್ತೆ ಸಹಿತ ನೀರಾವರಿ ಆಯ್ತು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಿದ್ದೆ ಪರಿಹಾರ ಕೊಡೋದಂತ ರೈತರಿಗೆ ಕೊಡ್ತೀವಿ ಅವೇನು 6-7 ಫೂಟಿನ ಪೈಪ್ ಹಾಕಾಕಿದ್ರು ಅವ್ರು ಪರಿಹಾರ ಕೊಡ್ತಿದ್ರು ಸಣ್ಣ ಲೆಟರ್ಸ್ ಏನು 1 ಫೂಟಿನ ಅದಾವ್ರಿ ಅದನ್ನ ಮನೆ ಸರ್ಕಾರದ ಡಿಸ್ಕಷನ್ ಮಾಡಿ ನಾವು ಕಮಿಟಿಯನ್ನು ಸಲ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಅದನ್ನ ಒಂದು ಕಮಿಟಿ ಮಾಡಿದ್ದಾರೆ ಎಂಕ್ವೈರಿ ಮಾಡಿ ಕೊಡೋಣ ಅದಕ್ಕೆ ಹೆಚ್ಚಿನ ಒಂದು ಇದ್ರೆ ಒಂದು ಪೈಪ್ಲೈನ್ ಹಾಕ್ತಿದ್ರು ಎಲ್ಲ ಸ್ವಲ್ಪ ಗಟ್ಟಿ ಮುಂದೆ ಅದು 25 ಎಕರೆ ಐತೆ ಮತ್ತು 75 ಎಕರೆ ಗಟ್ಟಿ ಇರ್ತದೆ ಅದು ಒಂದು ಪೈಪ್ಲೈನ್ ಅದಕ್ಕೆ ಹೆಚ್ಚಿನ ಮೇಂಟೆನೆನ್ಸ್ ಕೊಡೋಲ್ಲ ಆದರೂ ಒಮ್ಮೆ ನಾವು ವಿಚಾರ ಮಾಡ್ಕೊಂಡು ಇರಿಗೇಷನ್ ಸೆಕ್ರೆಟರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಕೊಡುವಂಥ ಕೆಲಸ ಮಾಡಿಸ್ತೀವಿ। ತಾಲೂಕಿನ ಕೊಡಗಾನೂರ ಗ್ರಾಮದಲ್ಲಿ ಕಾರ್ಯಕ್ರಮದ ಪೂರ್ವ ತಯಾರಿ ಪರಿಶೀಲನೆ ನಡೆಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು। ಸಿಎಂ ಬೊಮ್ಮಾಯಿ ಅವರು ಅಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಯೋಜನೆಯ ಮೊದಲ ಹಂತದಲ್ಲಿ 523 ಕೋಟಿ ರೂಪಾಯಿ ವೆಚ್ಚದಲ್ಲಿ 46 ಕಿಲೋಮೀಟರ್ ವರೆಗೆ ರೈಸಿಂಗ್ ಮೆನೋ 2 ಡೆಲಿವರಿ ಚೇಂಬರ್ಗಳನ್ನು ನಾರಾಯಣಪುರದಿಂದ ನಿರ್ಮಿಸಲಾಗಿದೆ। ಒಂದು ಬಂಡಪ್ಪನಹಳ್ಳಿ ಇನ್ನೊಂದು ಸಾಲವಾಡಿಗೆಯಲ್ಲಿ ಇದ್ದು ಇದಕ್ಕೆ ಸಂಬಂಧಿಸಿದ 220 ಕಿಲೋವ್ಯಾಟ್ ಲೋಡ್ ಸ್ಟೇಷನ್ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು। ಸದ್ಯ 796 ಕೋಟಿ ರೂಪಾಯಿ ವೆಚ್ಚದಲ್ಲಿ 466 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ ನಡೆಯಲಿದೆ। ಇದಕ್ಕೆ ಅಳವಡಿಸಲಾಗುತ್ತಿರುವ ಪೈಪ್ಗಳು ಎಂಎಸ್ ಮತ್ತು ಎಚ್ಡಿಪಿ ಪೈಪ್ಗಳು ಒಳಗೊಂಡಿವೆ। ಮೊದಲು ಮಾಡಿದ ಕಾಮಗಾರಿಯಲ್ಲಿ 2.3 ಅಂದರೆ 8 ಫೂಟಿನ ಚೇಂಬರ್ಗಳಾಗಿವೆ। ಸದ್ಯ 7 ಫೂಟಿನ ಪೈಪ್ಗಳು ಅಳವಡಿಸಲಾಗುತ್ತಿದ್ದು ಈ ಕಾಮಗಾರಿ ಪೂರ್ಣಗೊಳ್ಳುವುದರಿಂದ 50,000ಕ್ಕೂ ಅಧಿಕ ಎಕರೆ ಜಮೀನು ನೀರಾವರಿಗೆ ಒಳಪಡಲಿದೆ। ಈ ಭಾಗದ 38 ಗ್ರಾಮಗಳು ಸಂಪೂರ್ಣ ನೀರಾವರಿಯಾಗಲಿವೆ ಎಂದು ಹೇಳಿದರು। ಕಡಿ ಹಳ್ಳಿ ಕಡಿ ವ್ಯಕ್ತಿ ಕೂಡ ನೀರು ಮುಟ್ಟದ ಕೆಲಸ ಈ ಒಂದು ನೀರಾವರಿ ಮುಖಾಂತರ ಆಗ್ತದೆ ಅಂತ ಹೇಳ್ತೇನೆ ಮನಗಂಡಂತ ನಮ್ಮ ಸರ್ಕಾರದವರು ಈ ಒಂದು ಹೊಸ ಶಿಸ್ತು ಪ್ರಯೋಗ ಮಾಡ್ತಾ ಇದೆ ನನಗೂ ಆಕ್ರೋಶ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಕರೆದು ಎಲ್ಲರೂ ಮಾತಾಡಿದ್ದೀನಿ ಕೆಲವೊಂದು ರೈತರು ಕೂಡ ನಾನು ಜೋಡಿ ಸಮಸ್ಯೆ ಕರೆದಾಗ ನಾ ರೈತರನ್ನು ಮುಂದಿಟ್ಕೊಂಡು ರೈತರ ಇಂಜಿನಿಯರ್ ಕಡೆಯಿಂದ ಅವರಿಗೆಲ್ಲ ಯಾವ ರೀತಿ ನೀರಾವರಿ ಅಂತ ತೋರಿಸ್ಕೊಟ್ಟಿದ್ದೀವಿ ನಮಗೆ ಆತ್ಮವಿಶ್ವಾಸ ಇದೆ ಎಲ್ಲ 520 ಎಕರೆ ಕೂಡ ನೀರು ಮುಟ್ತಾವೆ ಅಂತೇಳಿ ಮುಟ್ಟಿಲ್ಲ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಸುಂದರ ಹೇಳುತ್ತೆ ಇನ್ನೊಂದು ಕೆಲವೊಂದು ಎಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಓದಾವತ್ತು ಹೇಳಾಕಿದ್ರು ಅದು ಬಿಜಾಪುರ ಮುಖ್ಯ ಕಾರ್ಯ ಮುಖಾಂತರ ಅದು ನೀರಾವರಿ ಹಾಕಲಿ ಇಡೀ ಸಮಗ್ರವನ್ನು ನಾನು ದೇವರಿಗೆ ಮತ್ತೆ ಸಹಿತ ನೀರಾವರಿ ಆಯ್ತು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ। ನಾಡಿನ ದೊರೆಗೆ ಗೋದಾನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ನಾಡಿನ ದೊರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬೆಳ್ಳಿಯ ಡ್ಯಾಂ ಕೊಡಬೇಕೆಂದು ತೀರ್ಮಾನ ಮಾಡಿದ್ದೆವು, ಆದರೆ ಈ ಭಾಗದ ರೈತರು ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸಿ ಗೋದಾನ ಮಾಡಲು ತೀರ್ಮಾನ ಕೈಗೊಂಡಿದ್ದಾರೆ ಎಂದರು। ಡ್ಯಾಮ್ ಬೆಳಿ ಡ್ಯಾಮ್ ಮಾಡ್ಕೊಳ್ಬೇಕಂತ ನಾವು ವಿಚಾರ ಮಾಡಿದ್ವಿ, ಆದ್ರೆ ರೈತರಿಗೆ ಎಲ್ಲರೂ ಕೂಡಿ ಏನಂದ್ರೆ ನೀವು ಏನಾದ್ರು ಮಾಡ್ಕೊಳ್ರಿ ನಾವು ರೈತರ ವತಿಯಿಂದ ನಾವೊಂದು ಗೋದಾನ ಮಾಡ್ತೀವಿ ಶಾಸಕರಿಗೆ ಒಂದು ಎರಡು ಹತ್ತು ಕೊಡ್ತೀವಿ ಇವ್ರು ಸಿಎಂವರೆಗೂ ಗೋದಾನ ಮಾಡ್ತೀವಿ ಗೋಪೂಜೆ ಮಾಡಿ ವಿರ್ತಿ ಹೋಲಿ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ। ಆ ರಿಕ್ವೆಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ವಿ ನಾ DC SP ಬರ್ತದೆ ಅವ್ರ ಪರ್ಮಿಷನ್ ತೊಗೊಂಡು ಅಲ್ಲೇ ಪಂಡಲ್ದಾಗ ಅದು ಗೋದಾನ ಎಷ್ಟೇ ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ವರ್ಷಕ್ಕೆ ವಿಚಾರ ಮಾಡಿ ಯಾಕೆ ನಮ್ಮ ರೈತರು ಏನಾಗತ್ತಾರೆ ಅವ್ರು ನಾವು ಏನು ಕೊಡೋಕ್ಕೆ ಸಾಧ್ಯ ನಮಗೆ ನೀರು ಕೊಟ್ಟಾರ ನಾವು ಅದನ್ನೇ ಆ ಗೋದಾನ ರೂಪದಲ್ಲಿ ಅವ್ರಿಗೆ ಒಂದು ನಾವು ಸನ್ಮಾನ ಮಾಡೋಣ ಅಂತ ಹೇಳಿ ಅವ್ರು ವಿಚಾರ ಮಾಡಿದ್ದಾರೆ। ಕೃಷ್ಣೆಯ ಕಣ್ಣೀರು ಒರೆಸಿದ್ದು BJP ಸರ್ಕಾರ, ಪ್ರತಿ ವರ್ಷ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳಿಗೆ 10,000 ಕೋಟಿ ರೂಪಾಯಿ ಕೊಡುತ್ತೇವೆಂದು ಆಣೆ ಪ್ರಮಾಣ ಪಾದಯಾತ್ರೆ ಮಾಡಿದ ಕಾಂಗ್ರೆಸ್ ಸರ್ಕಾರ ನೀರಾವರಿ ಯೋಜನೆ ಅವೈಜ್ಞಾನಿಕವೆಂದು ಕೈಬಿಟ್ಟಿತು, ಆದರೆ BJP ಸರ್ಕಾರ ವೈಜ್ಞಾನಿಕವಾಗಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು ಕೆಲಸ ಮಾಡಿ ತೋರಿಸಿದೆ ಎಂದು BJP ಜಿಲ್ಲಾ ಅಧ್ಯಕ್ಷ RS ಪಾಟೀಲ್ ಕೂಚಬಾಳ್ ಹೇಳಿದರು। ಅದರಲ್ಲಿಯೂ ಕೂಡ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು
ಕೆರೆಗಳನ್ನು ತುಂಬಿ ಬಹುದಿನಗಳ ನಿರೀಕ್ಷೆ ರೈತರ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆ ಮತ್ತು ಆ ಕನಸೇನಿತ್ತು ಆ ಕನಸುಗಳನ್ನು ಇವತ್ತು ನನಸು ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಸ್ವತಃ ಮುಖ್ಯಮಂತ್ರಿಗಳನ್ನು ಕರೆಸಿ ಇವತ್ತು ಕಾರ್ಯಕ್ರಮಕ್ಕೆ ಆಮೇಲೆ ಈ ಒಂದು ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕಾಗಿ ಒಬ್ಬ ಉತ್ತಮ ನಾಯಕನಾಗಿ ದೇವರಿತ್ರಿ ಮತಕ್ಷೇತ್ರದ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಸುಮ್ಮನವರು ಮಾಡ್ಯಾರ ಹೀಗಾಗಿ ಅವರು ಉತ್ತಮ ಜನಾನುರಾಗಿ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಮಾತ ಕಡಿಮೆ ಕೆಲಸ ಜಾಸ್ತಿ ಈ ಹಿಂದೆ ನೀರಾವರಿ ಮಂತ್ರಿಗಳಾಗಿದ್ದ ಎಂಬಿ ಪಾಟೀಲರು ಕೆರೆ ತುಂಬುವುದು ಅವೈಜ್ಞಾನಿಕ ಯಶಸ್ವಿಯಾಗುವುದಿಲ್ಲ ಎಂದು ಕೈಬಿಟ್ಟಿದ್ದರು ಆದರೆ ದೇವರ ಹೆಪ್ಪರಿಗಿ ಮತಕ್ಷೇತ್ರದ ಶಾಸಕ ಸೋಮನಗೌಡರದ್ದು ಮಾತು ಕಮ್ಮಿ ಕೆಲಸ ಜಾಸ್ತಿಯಾಗಿದೆ ಕ್ಷೇತ್ರದಲ್ಲಿಯ 30 ಕೆರೆಗಳನ್ನು ತುಂಬಿಸಿ ತೋರಿಸಿದ್ದಾರೆ ಈ ಭಾಗದ ರೈತರ ನಿರೀಕ್ಷೆಯನ್ನ ಮೀರಿ ಕೆಲಸಗಳನ್ನ ಮಾಡಿದ್ದಾರೆ ಎಂದರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚಿಮ್ಮಲಗಿ ಮುಳವಾಡ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಗಳಿಗೆ 17,000 ಕೋಟಿ ರೂಪಾಯಿ ಆಡಳಿತಾತ್ಮಕ ಮಂಜೂರು ಕೊಟ್ಟು ಕೆಲಸ ಪ್ರಾರಂಭಿಸಿದೆ ಈ ಹಿಂದೆ ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಮಂತ್ರಿಗಳಾಗಿದ್ದಾಗ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದರು ಸದ್ಯ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ಚಾಲನೆ ನೀಡಲು ಆಗಮಿಸುತ್ತಿರುವುದು ಸಂತಸವಾಗಿದೆ ಈ ಭಾಗದಲ್ಲಿ ಎಲ್ಲರೂ ಹಬ್ಬದ ಹಾಗೆ ಸಡಗರದಿಂದ ತೊಡಗಿಕೊಂಡಿದ್ದಾರೆ ಇದು ರಾಜಕೀಯ ಕಾರ್ಯಕ್ರಮವಲ್ಲ ರೈತರ ಕಾರ್ಯಕ್ರಮವಾಗಿದೆ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ಎಚ್ಕೆ ಪಾಟೀಲ್ ಅವರು ಕೃಷ್ಣೆಯ ಕಣ್ಣೀರು ಎಂಬ ಪುಸ್ತಕವನ್ನು ಬರೆದರು ಆದರೆ ಕೃಷ್ಣೆಯ ಕಣ್ಣೀರು ಒರೆಸಲು ಕಾಂಗ್ರೆಸ್ ಪಕ್ಷದ ಯಾರಿಂದಲೂ ಸಾಧ್ಯವಾಗಲಿಲ್ಲ ಆ ಕಣ್ಣೀರು ಒರೆಸುವಂತಹ ಕಾರ್ಯ ಬಿಜೆಪಿ ಸರ್ಕಾರ ಮಾಡಿದೆ ಎಂದರು ಅದಕ್ಕಿಂತ ಪೂರ್ವದಲ್ಲಿ ಸ್ವತಃ ಎಚ್ಕೆ ಪಾಟೀಲ್ ಕೃಷ್ಣೆಯ ಕಣ್ಣೀರು ಅಂತ ಪುಸ್ತಕ ಬರೋದು ಆದ್ರೆ ಕೃಷ್ಣೆಯ ಕಣ್ಣೀರು ಅಂತ ಆ ಕಣ್ಣೀರು ಹಾಗೆ ಒರೆಸ್ತಕ್ಕಂಥ ಕೆಲಸ ಮಾಡಿಲ್ಲ ಒರೆಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ ಮಾಡಿದ್ರೆ ಬೊಮ್ಮಾಯಿಯವರು ಹಿಂದೆ ನೀರಾವರಿ ಮಂತ್ರಿ ಇದ್ದಾಗ ಇದೇ ಬೂದಿಹಾಳ ಪೀರಾಪುರ ಲಿಫ್ಟ್ ಇರಿಗೇಷನ್ ಪ್ರಾರಂಭ ಮಾಡಿದೆ ಅವರ ಅವಧಿ ಒಳಗೆ ಇವತ್ತು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದೊಳಗೆ ಇವತ್ತು ಈ ಬೂದಿಹಾಳ ಪೀರಾಪುರ ಲಿಫ್ಟ್ ಇರಿಗೇಷನ್ ಇವತ್ತು ಚಾಲನೆ ಸಿಗ್ತಕ್ಕಂಥದ್ದು ನಮ್ಗೆಲ್ಲರಿಗೆ ಬಹಳ ಹರ್ಷ ವ್ಯಕ್ತ ಆಗ್ಯದ ಹೀಗಾಗಿ ಇಡೀ ದೇವರಿಬ್ಬರಿಗೆ ಮತಕ್ಷೇತ್ರದಲ್ಲಿ ಇವತ್ತು ಜನರಿಗೆ ಮತ್ತು ರೈತರಿಗೆ ಒಂಥರ ಹಬ್ಬದ ವಾತಾವರಣ ಯಾಕಂದ್ರೆ ನೀರಂತನ್ನುವಂಥದ್ದು ಬಹಳ ಮುಖ್ಯ ಸದಾ ನಾವು ಬರಗಾಲ ತುತ್ತಾಗತಕ್ಕಂಥ ಕಾಲದಲ್ಲಿ ಮತ್ತು ಈ ಒಂದು ಏರಿಯಾ ನಾವು ಹಿಂದೆ ನಮ್ಮದು ಚಿಮ್ಮಲ್ಗಿ ಮತ್ತು ಮುಳವಾಡದೊಳಗೆ ಟೇಲ್ ಎಂಡಿನೊಳಗೆ ಬರ್ತಕ್ಕಂಥದ್ದು ಈ ಏರಿಯಾ ಇದಕ್ಕೆ ನೀರು ಯಾವಾಗ ಸಿಗ್ತದಂತ ಆದರೆ ಈ ಹೊಸ ಟೆಕ್ನಾಲಜಿಯನ್ನು ಬಳಸಿ ಮತ್ತು ಪ್ರಾಯೋಗಿಕವಾಗಿ ಈಗಾಗಲೇ ನಮ್ಮ ದೇಶದಲ್ಲಿ ಗುಜರಾತದೊಳಗೆ ಇದನ್ನು ಪ್ರಾಯೋಗ ಮಾಡ್ಯಾರ ಹೀಗಾಗಿ ಸಕ್ಸಸ್ ಆಗ್ಯದ ಹೀಗಾಗಿ ಯಾವುದೇ ರೈತರಿಗೆ ಯಾವುದೇ ಆತಂಕ ಬೇಡ ಯಾವುದೇ ಗಾಬರಿ ಬೇಡ ಹೀಗಾಗಿ ನೀರು ಪೋಲಾಗೋದನ್ನು ನಿಲ್ಲಿಸೋದು ಯಾಕಂದರೆ ನೀರು ಎಷ್ಟು ವ್ಯರ್ಥ ಆಗಿ ಹೋಗ್ತದೆ ಅಂತನ್ನುವಂಥದ್ರ ಬಗ್ಗೆ ನಾವು ಸಾಕಷ್ಟು ಈ ಹಿಂದಿನ ಇದರೊಳಗೆ ನಾವು ನೋಡಿದ್ವಿ ಹೀಗಾಗಿ ನಮ್ಮ ಎಲ್ಲ ತಂತ್ರಜ್ಞ ನಮ್ಮ ಇಂಜಿನಿಯರ್ಸ್ ಇವರು ನಮ್ಮ ಎಲ್ಲ ಅಧಿಕಾರಿಗಳು ಆ ರೀತಿ ಒಳಗೆ ಏನು ಗುಜರಾತ್ ಒಳಗೆ ಮಾಡ್ಯಾರ ಆ ಸ್ವಾಡವಾದಂತ ಆದ ರೀತಿ ನಿಟ್ಟಿನೊಳಗೆ ಇಲ್ಲಿ ತೊಂಬತ್ತು ಕೇಸಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಯ್ತಾರೆ ಹೀಗಾಗಿ ಇದೊಂದು ಒಳ್ಳೆಯ ಪ್ರಾಜೆಕ್ಟ್ ಅದ ಒಳ್ಳೆಯ ಒಂದು ಕಾರ್ಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಸಹಸ್ರಾರು ಸಂಖ್ಯೆ ಒಳಗೆ ಈಗಾಗಲೇ ನಾವು 2-3 ದಿವಸದಿಂದ ಜನ ಕೇಳ್ತಾ ಇದ್ದಾರೆ ಅವರು ಯಾರೇ ಸ್ವಯಿಚ್ಛಿಂದ ಫೋನ್ ಮಾಡಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದಾಗ ಇವತ್ತು ಜನ ಸ್ವಯಿಚ್ಛಿಂದ ಸುಮಾರು ಒಂದು 20-30,000 ಜನ ಇವತ್ತು ಕಾರ್ಯಕ್ರಮ ಬರ್ತಕ್ಕಂಥ ನಿರೀಕ್ಷೆ ಅದ ಹೀಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅದ ಮತ್ತು ಭಾವನಾತ್ಮಕವಾಗಿ ಈ ಕಾರ್ಯಕ್ರಮಕ್ಕೆ ಜನರಿಗೆ ಒಂದು ನಂಟವ ಯಾಕಂದ್ರೆ ನೀರು ಬೇಕು ನೀರು ಬೇಕಂತ ಅದು ಮತ್ತು ಈ ಭಾಗದೊಳಗೆ ನಮಗೆ ನೀರು ಯಾವಾಗ ಸಿಗುತ್ತದೆ ಅಂತ ಅನ್ನೋಂಥದ್ರ ಬಗ್ಗೆ ಅವ್ರದ್ದು ಕನಸಿತ್ತು ಆ ನನಸಾಗ್ತಕ್ಕಂಥದ್ರೊಳಗೆ 26ನೇ ತಾರೀಕು ಒಂದು ಒಳ್ಳೆಯ ಉದಾಹರಣೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅನ್ನೋಂಥದ್ದನ್ನು ಒಂದು ಪರಿಶ್ರಮವನ್ನು ವ್ಯಕ್ತ ಮಾಡ್ತೀನಿ ನಾನು ವಿಶೇಷವಾಗಿ ಸೋಮನಗೌಡರಿಗೆ ಅಭಿನಂದನೆಗಳನ್ನು ಜನರ ಪರವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಹತ್ವವನ್ನು ಗೊತ್ತಿದ್ದಂಥವ್ರು ಹೀಗಾಗಿ ಅಲ್ಲಿನೂ ಕೂಡ ಸುಮಾರು ಒಂದು 6-7 ಪ್ರಾಜೆಕ್ಟ್ ಬ್ರಿಜ್ ಕಂಬಾಂಧಾರಗಳನ್ನು ಮಾಡಿದ್ದಾರೆ ಮತ್ತು ಕೆರೆಗಳನ್ನು ತುಂಬಿಸಿದ್ದಾರೆ ಮತ್ತು ಸಾಕಷ್ಟು ರಸ್ತೆಗಳಿಗೂ ಅನುದಾನ ತುಂಬಿದ್ದಾರೆ ಮತ್ತು ಬಿಜೆಪಿ ಸರ್ಕಾರ ಸಾಕಷ್ಟು ಅನುದಾನವೂ ಕೊಟ್ಟದೆ ಕೇವಲ ಎಲ್ಲ ಬಿಜೆಪಿ ಇರತಕ್ಕಂಥ ಶಾಸಕರು ಎಲ್ಲೆಲ್ಲದಾರೆ ಹೆಚ್ಚಿಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟು ಯಾಕಂದರೆ ಕೋವಿಡಿನ ಸಂದರ್ಭದೊಳಗೆ ಕಳೆದ 2 ವರ್ಷದೊಳಗೆ ಕೋವಿಡ್ ಬಂದ ಸಂದರ್ಭದೊಳಗೆ ಆರ್ಥಿಕ ಪರಿಸ್ಥಿತಿಯೊಳಗೂ ಕೂಡ ನಮ್ಗೆ ಇವತ್ತು ಅಭಿವೃದ್ಧಿಗೆ ವೇಗ ಕೊಡ್ತಕ್ಕಂಥ ಕೆಲಸ ಇವತ್ತಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ